ಈಸಿಯಾಗಿ ಈಸಿಯಾಗಿ ಸರ್ 30 ಡೇಸಲ್ಲಿ 1 ಲ್ಯಾಕ್ ಮಾಡ್ಬೋದು. ಹೌದಾ? 1 ಲ್ಯಾಕ್ ಮಾಡೋದಕ್ಕೆ ನಿಮ್ ಬಂಡವಾಳ ಏನು ಬೇಕಾಗಿಲ್ಲ, 10,000 ಬೇಕಷ್ಟೇ. 10,000 100,000 ನೀವು ದುಡ್ಡಿದ್ರೆ ಅಂದ್ರೆ ನಿಮ್ಗೆ 100,000 10,000 ಮಾತ್ರ ನಿಮ್ಗೆ ಖರ್ಚಾಗಿದೆ ಅಂತ ನೀವು ಅನ್ಕೋಬೇಕಷ್ಟೇ. ಸ್ನೇಹಿತರೆ, ಇದು ಬಂದ್ಬಿಟ್ಟು ನಾನ್ ಬ್ರೇಕೇಬಲ್ ಇದೆ, ನೀವು ಸುತ್ತಿಗೆ ತಗೊಂಡು ಹೊಡೀರಿ, ಡ್ರಿಲ್ಲಿಂಗ್ ಮಷಿನ್ ಹಾಕ್ರಿ ಸರ್. ಮೊಬೈಲ್ ಸ್ಕಿನ್ಸ್ ನಿಮ್ಗೆ ನೋಡೋದಾದ್ರೆ 30 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ, 30 ರೂಪಾಯಿ ಸರ್. ಲಾಸ್ ಇದ್ರಲ್ಲಿ ಆಗಲ್ಲ. ರೀಸನ್, ಫಸ್ಟ್ ಪಾಯಿಂಟ್ ಏನಂದ್ರೆ ಇದಕ್ಕೆ ಎಕ್ಸ್ಪೈರಿ ಡೇಟ್ ಇಲ್ಲ, ಎಕ್ಸ್ಪೈರಿ ಡೇಟ್ ಇಲ್ಲ. ಈ ಬಿಸ್ನೆಸ್ ಅಂದ್ರೆ ಇನ್ನೊಬ್ರು ಕೆಳಗಡೆ ಕೆಲಸ ಮಾಡೋದು ಫಸ್ಟ್, ಇನ್ನೊಬ್ರು ಹೇಳ್ದಂಗೆ ಕೆಲಸ ಮಾಡಕ್ ಆಗಲ್ಲ. ಅವ್ರು ಹೇಳಿದ್ದೆ ಮಾಡ್ಬೇಕು, ಅವ್ರದ್ದು ಟಾರ್ಚರ್ ಇದೆಲ್ಲ ಫೀಲ್ಡ್ ಅಲ್ಲಿ ಇಲ್ಲ. ನೀನ್ ಓನ್ ಚಿಕ್ಕದಾಗ ಒಂದು ಸುಮ್ನೆ ಒಂದು ಸ್ಟೆಪ್ಸ್ ಕೆಳಗಡೆ ಒಂದು ಚಿಕ್ಕದಾಗ ಅಂಗಡಿ ಮಾಡ್ಕೊಂಡ್ರು, ಒಂದ್ ಮಿಷಿನ್ ಇಕ್ಕೊಂಡ್ರು ಸಾಕು, ಇಲ್ಲಾಂದ್ರೆ 60-70,000 ಬಿಡಿ. ಹಾಯ್, ಹಲೋ, ನಮಸ್ಕಾರ ತಮಗೆಲ್ಲರಿಗೂ. ಎಕ್ಸ್ಪ್ಲೋರ್ ಕನ್ನಡಿಗ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನೀವು ತಮಿಳಿನಲ್ಲಿ ನೋಡಿರುವ ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದು 50-60,000 ಬಜೆಟ್ ಇದ್ರೆ ಸಾಕು, ನಿಮ್ಮ ಸ್ವಂತ ಉದ್ಯೋಗನ ನಿಮ್ಮ ಊರಲ್ಲೇ ನೀವು ಪ್ರಾರಂಭಿಸ್ಬೋದು. ಸೊ ನೀವು ಹೇಳ್ಬೋದು ಏನಂತ ಹೇಳಿ ಸರ್, ಬಂಡವಾಳನ ಹಾಕ್ತೀವಿ ನಾವು, ಬಟ್ ಲಾಭದ ವಿಚಾರಕ್ಕೆ ಬಂದರೆ ಯಾವ ಥರ ಲಾಭ ಇದೆ ಅಂತ ನೀವು ಕೇಳೋದಾದರೆ, ಸೊ ಒಂದು ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಒಂದು ಅತಿ ಹೆಚ್ಚು ಲಾಭ ತಗೊಳ್ಬೋದು. ಜೊತೆಗೇ ಇವಾಗ ಟ್ರೆಂಡಿಂಗ್ನಲ್ಲಿರುವಂಥ ಬಿಸ್ನೆಸ್ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ನನ್ನ ಬ್ಯಾಕ್ಗ್ರೌಂಡಲ್ಲಿ ನೋಡ್ತಿರ್ಬೋದು ನೀವು, ಇದಕ್ಕೆ ಮೊಬೈಲ್ ಸ್ಕಿನ್ ಕವರ್ಗಳಂತ ಹೇಳ್ತೀವಿ. ಸೊ ಇದನ್ನು ಒಂದು ಹಾಕೋದ್ರಿಂದ ಮೊಬೈಲ್ ಲುಕ್ ಚೇಂಜ್ ಆಗುತ್ತೆ, ಸೆಕೆಂಡ್ ಬಂದುಬಿಟ್ಟು ಸ್ಕ್ರ್ಯಾಚಸ್ ಆಗಿರ್ಬೋದು ಹಾಗೆ ಡ್ಯಾಮೇಜ್ ಆಗಿರ್ಬೋದು ಇದನ್ನೆಲ್ಲ ಪ್ರೊಟೆಕ್ಟ್ ಮಾಡುತ್ತೆ. ಇವ್ರದೇ ಓನ್ ಬ್ರ್ಯಾಂಡ್ ಹಾಗೂ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಕೇವಲ 1 ರೂಪಾಯಿದಿಂದ ಇವ್ರ ಹತ್ರ ಈ ಥರದ ಕಲೆಕ್ಷನ್ಗಳು ಸ್ಟಾರ್ಟ್ ಆಗುತ್ತೆ ಮೊಬೈಲ್ ಸ್ಕಿನ್ ಕವರ್ಗಳಲ್ಲಿ. ಸೊ ಏನೇನು ಪ್ರೊಸೆಸರ್ ಆಗುತ್ತೆ, ಯಾವ ಥರ ತೊಗೊಳ್ಬೋದು, ಅವ್ರ ಓನ್ ಯಾವ ಥರ ಸ್ಟಾರ್ಟ್ ಮಾಡ್ಬೋದು, ಬಿಸ್ನೆಸ್ನ ಸೇಲ್ ಹೆಂಗೆ ಮಾಡ್ಬೋದು, ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡಿ. ಸ್ನೇಹಿತರೆ, ನಮ್ಮ ವಿಡಿಯೋ ನಿಮಗೆ ಅಷ್ಟೇ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಇನ್ನೂ 10,000 ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್. ಸ್ನೇಹಿತರೆ ಬನ್ನಿ, ಹಾಗಾದ್ರೆ ಈ ಶಾಪ್ ನ ಓನರ್ ಆದಂತ ಮಿಸ್ಟರ್ ಪ್ರದೀಪ್ ಸರ್ ಹತ್ರ ಪ್ರತಿಯೊಂದು ಮಾಹಿತಿನ ನಾವು ತಗೊಂಬರೋಣ. ಹಾಯ್ ಸರ್, ನಮಸ್ಕಾರ. ಹಾಯ್ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಓಕೆ ಸರ್, ಏನೇನು ಪ್ರೊಸೆಸರ್ ಆಗುತ್ತೆ ಒಬ್ಬರು ಕಸ್ಟಮರ್ ಬಂದರೆ, ಬಿಸ್ನೆಸ್ನ ಒಂದು ಡೀಟೇಲ್ಸ್ ಯಾವ ಥರ ನೀವು ಅವ್ರು ಶೇರ್ ಮಾಡ್ತೀರಾ? ಯಾಕಂದ್ರೆ ಕೆಲವೊಬ್ಬರೆಲ್ಲ ಈಗ ಬಿಜಾಪುರ, ಗುಲ್ಬರ್ಗ ಆ ಥರ ನಾರ್ತ್ ಕರ್ನಾಟಕದವ್ರು ಬರ್ತಾರೆ, ಅವ್ರು ಬಂದರೆ ಯಾವ ಥರ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು, ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡಿ ಸರ್ ಈ ವಿಡಿಯೋ. ಸರ್, ಇದರಲ್ಲಿ ನಮಗೆ 2 ಮೆಷಿನ್ಸ್ ಬರುತ್ತೆ, ಒಂದು 13 ಇಂಚಸ್, ಒಂದು 16 ಇಂಚಸ್ ಅಂತ. ಓಕೆ, 13 ಇಂಚಸ್ ಅಲ್ಲಿ ಏನಂದ್ರೆ ನಿಮಗೆ ಮೊಬೈಲ್ ಮತ್ತೆ ಟ್ಯಾಬ್ಲೆಟ್ಸ್ ಎರಡಾಗುತ್ತೆ. 16 ಇಂಚಸ್ ಅಲ್ಲಿ ಅಂದ್ರೆ ಮೊಬೈಲ್, ಟ್ಯಾಬ್ಲೆಟ್ಸ್ ಅಂಡ್ ಲ್ಯಾಪ್ಟಾಪ್, ಮೂರು ಕಟಿಂಗ್ ಮಾಡ್ಬೋದು. ಮೂರು ಕಟಿಂಗ್ ಮಾಡ್ಬೋದು ಸರ್, ಏನೇನು ಕಟಿಂಗ್ ಮಾಡ್ಬೋದು? ಈ ತರ ಸ್ಕಿನ್ ಕವರ್ಗಳ ಸ್ಕಿನ್ ಕಟ್ ಮಾಡ್ಬೋದು. ಓಕೆ, ಮತ್ತೆ ನಿಮಗೆ ಸ್ಕ್ರೀನ್ ಗಾರ್ಡ್ಸ್ ಕಟ್ ಮಾಡ್ಬೋದು. ಸ್ಕ್ರೀನ್ ಗಾರ್ಡ್ಸ್? ಹೌದು ಸ್ನೇಹಿತರೆ, ಇದು ಬಂದ್ಬಿಟ್ಟು ನಾನ್ ಬ್ರೇಕೇಬಲ್ ಇದೆ, ನಾನ್ ಬ್ರೇಕೇಬಲ್. ನೀವು ಸುತ್ತಿಗೆ ತಗೊಂಡು ಹೊಡೀರಿ, ಡ್ರಿಲ್ಲಿಂಗ್ ಮಷಿನ್ ಹಾಕ್ರಿ, ಸೊ ಪ್ರತಿಯೊಂದನ್ನು ಕೂಡ ತಡ್ಕೊಳ್ಳುತ್ತೆ, ಅಷ್ಟು ಚೆನ್ನಾಗಿದೆ ಅದು. ಸೊ ಪ್ರೈಸ್ ಏನಾಗುತ್ತೆ ಸರ್ ಇದು? ಸರ್, ಇದು 40 ಇದೆ. ಸೊ ಮಾರ್ಜಿನ್ ಎಲ್ಲ ಎಷ್ಟಿದೆ ಸರ್ ಇದರಲ್ಲಿ, ಎಷ್ಟು ಲಾಭ ತಗೋಬಹುದು? ಡಿಪೆಂಡ್ ಆಫ್ ಏರಿಯಾ ಸರ್. 1,000 ರೂಪಾಯಿಗೂ ಮಾರ್ಬೋದು, 1,500 ರೂಪಾಯಿಗೂ ಮಾರ್ಬೋದು. ಓಕೆ ಓಕೆ, ಡಿಪೆಂಡ್ ಆಫ್ ಏರಿಯಾದಲ್ಲ ಅವ್ರು ಎಷ್ಟು ಬೇಕಾದರೂ ಮಾಡ್ಬೋದು. ಸರ್, ನಿಮ್ದೇ ಓನ್ ಮ್ಯಾನುಫ್ಯಾಕ್ಚರ್ ಅಂತ ಹೇಳಿದ್ರಿ, ನಿಮ್ದೇ ಓನ್ ಬ್ರ್ಯಾಂಡಲ್ಲಿ ಮಾಡಿಸಿದ್ರ ಅಂತ ಹೇಳಿದ್ರಿ, ಮೊಬೈಲ್ ಸ್ಕಿನ್ ಕವರ್ಗಳು ನೋಡೋದಾದ್ರೆ ಏನು ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್, ಮೊಬೈಲ್ ಸ್ಕಿನ್ಸ್ ನಿಮಗೆ ನೋಡೋದಾದ್ರೆ 30 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. 30 ರೂಪಾಯಿದಿಂದ ಸರ್? ಹೌದು. ಸೊ ಸ್ನೇಹಿತರೆ, ನೋಡ್ತಿರ್ಬೋದು ಎಷ್ಟು ಪ್ರೀಮಿಯಂ ಕಾಣ್ತಿದೆ ನಮಗೆ ಫುಲ್. ಸರ್, ಇದು ಬಂದು ನಿಮಗೆ ಗೋಲ್ಡ್ ಪ್ರೀಮಿಯಂ ಅಂತ ಬರುತ್ತೆ. ಓಕೆ, ಗೋಲ್ಡ್, ಇದು ಗೋಲ್ಡ್ ಟೆಕ್ ಇರೋದ್ರಿಂದ ನಿಮಗೆ ಬಿಸಿಲಲ್ಲಾಗಲಿ ಲೈಟ್ಸ್ ಎಲ್ಲ ಆದರೂ ಹೋದ್ರೆ ಶೈನಿಂಗ್ ಹೊಡಿತೆ. ಅದು ಬಿಟ್ಟರೆ ನೆಕ್ಸ್ಟ್ ನಮ್ಮ ಹತ್ರ ಬರೋದೇನಂದ್ರೆ ಸ್ಪಾರ್ಕಲ್, ಅಂದರೆ ಇದು ಸ್ಪಾರ್ಕಲ್ ಆಲ್ಮೋಸ್ಟ್ ಫೋಟೋಸ್ ಎಲ್ಲ ಇದೇ ಯೂಸ್ ಮಾಡೋದು. ಓಕೆ, ಇದು ಶೈನಿಂಗ್ ಬರುತ್ತೆ. ಹೌದು. ಓಕೆ ಓಕೆ, ಸ್ಟೆಪ್ ಬಂದ್ಬಿಟ್ಟು ತುಂಬಾ ಸಿಂಪಲ್ ಇದೆ. ಏನಪ್ಪ ಅಂತ ಹೇಳಿದ್ರೆ ಈ ತರ ಮೊಬೈಲ್ ಸ್ಕಿನ್ ಕವರ್ಗಳು ಇವು. ಇದು ಎದಕ್ಕಂತ ಹೇಳಿದ್ರೆ ಇವಾಗಿನ ಟ್ರೆಂಡ್ ಅಂತಾನೆ ಹೇಳ್ಬೋದು, ತುಂಬಾ ಲುಕ್ ಕಾಣುತ್ತೆ, ಫ್ಯಾಷನಿಟಿಕ್ ಕಾಣುತ್ತೆ, ಇದು ಮಾರ್ಕೆಟ್ನಲ್ಲಿ ತುಂಬ ಇಲ್ಲ ಇವಾಗ. ಸೊ ನೀವೇನಾದರೂ ಈ ಫೀಲ್ಡಿಗೆ ಬಂದು ನಿಮ್ದು ಓನ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ಒಳ್ಳೆ ಅರ್ನಿಂಗ್ ಕೂಡ ಮಾಡ್ಬೋದು. ಸರ್ ಹೇಳುವ ಹಾಗೆ ಇವಾಗ ಜಸ್ಟ್ ನೀವು 30-40 ರೂಪಾಯಿಂದ ಸ್ಟಾರ್ಟ್ ಮಾಡಿ ಅಪ್ ಟು 100-200 ರೂಪೀಸ್, ಅಂದರೆ 1:3, 1:4 ಅಷ್ಟು ಲಾಭ ಇದೆ ಇದರಲ್ಲಿ. ಈ ಥರ ಎಲ್ಲ ಸ್ಕಿನ್ ಕವರ್ನ ಯಾವ ಥರ ಕಟಿಂಗ್ ಆಗುತ್ತೆ, ಏನಾಗುತ್ತೆ ಅಂತ ಹೇಳಿ. ಸೊ ಎಲ್ಲದಕ್ಕೂ ಬಂದ್ಬಿಟ್ಟು ಇದು ಆಟೋಮೆಟಿಕ್ ಮಷಿನ್ ಇದೆ, ಕಂಪ್ಲೀಟ್ ಆಗಿ ಪ್ರೋಗ್ರಾಮ್ ಫಿಲ್ ಮಾಡಿರ್ತಾರೆ. ಜಸ್ಟ್ ನೀವು ಯಾವ ಮೊಬೈಲ್ ಆಪರೇಟರ್ ತರ ಮಾಡೋದಷ್ಟೇ ಇದು. ಐಫೋನ್ ಬೇಕಾದ್ರೆ ಐಫೋನ್, ಸ್ಯಾಮ್ಸಂಗ್ ನೋಡಿ, ಫೋನ್ಸ್ ಬೇಕಂದ್ರೆ ಫೋನ್ಸ್ ಇದೆ, ಟ್ಯಾಬ್ಲೆಟ್ಸ್ ಇದೆ, ವಾಚಸ್, ಕ್ಯಾಂಪಸ್ ಸ್ಕಿನ್ ಮಾಡ್ಬೋದು, ಲ್ಯಾಪ್ಟಾಪ್ ಅಂಡ್ ಗೇಮಿಂಗ್ಸ್, ಏರ್ಪೋರ್ಟ್ಸ್, ಅಂದ್ರೆ ಬ್ಯಾಂಕ್ ಕಾರ್ಡ್ಸ್, ಕ್ರೆಡಿಟ್ ಕಾರ್ಡ್, ಮತ್ತೆ ಕಾರ್ದು, ಮತ್ತೆ ಬೇಕು ಅಂದ್ರೆ ನಾವೇ ಅದು ಇದು ಸೈಜ್ ಅಳತೆ ಮಾಡ್ಕೊಂಡು ನಾವೇ ಬೇಕಾದ್ರೆ ಕಸ್ಟಮ್ ಕೂಡ ಮಾಡ್ಕೊಂಡು. ಸೂಪರ್ 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 ಸೂಪರ್, ಒಂದಲ್ಲ ಎರಡಲ್ಲ ಸುಮಾರು ತರ ವೆರೈಟೀಸ್ ನ ಕಲೆಕ್ಷನ್ಸ್ ಗಳನ್ನ ನೀವು ಇದರಲ್ಲಿ ಆಟೋಮೆಟಿಕ್ ಆಗಿ ಕಟ್ ಮಾಡಿಬಿಟ್ಟು ನಿಮ್ಮ ಓವರ್ ಕ್ರಿಯೇಟಿವಿಟಿ ವರ್ಕ್ ನ ಸ್ಟಾರ್ಟ್ ಮಾಡಬಹುದು. ಸರ್, ಈಗ ಹಲವಾರು ಬಗ್ಗೆ ನೋಡ್ತಿರ್ತಾರೆ ನಮ್ಮ ವಿಡಿಯೋನ. ಹೌದು, ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಅದು ಬಜೆಟ್ ಬಂದ್ಬಿಟ್ಟು 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡೋಣ ಬಟ್ ಲಾಸ್ ಆಗ್ಬಾರ್ದು ಅಂತ ಹೇಳ್ತಾರೆ, ಅವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಸರ್, ಲಾಸ್ ಇದ್ರಲ್ಲಿ ಆಗಲ್ಲ. ರೀಸನ್, ಫಸ್ಟ್ ಪಾಯಿಂಟ್ ಏನಂದ್ರೆ ಇದಕ್ಕೆ ಎಕ್ಸ್ಪೈರಿ ಡೇಟ್ ಇಲ್ಲ,
ಎಕ್ಸ್ಪೈರಿ ಡೇಟ್ ಇಲ್ಲ, ಒಂದಿನ ಎರಡು ದಿನ ಇಲ್ಲ ಅಂದ್ರೂ ಅವ್ರು ಹಾಕೋ ಅಮೌಂಟ್ ಆಗುತ್ತೆ. ಇವಾಗ ಅವ್ರು ತಗೊಂಡೋಗ್ತಾರೆ, ಅವ್ರಿಗೇನು ಗೊತ್ತಿಲ್ಲ ಅಂದ್ರೂ ಅಷ್ಟೇ, ನಮ್ದು ರಿಟೇಲ್ ಶಾಪ್ ಇದೆ, ಅಲ್ಲಿ ಬಂದು ಒನ್ ವೀಕ್ ಒನ್ ಆ್ಯಂಡ್ ಹಾಫ್ ವೀಕ್ ವರ್ಕ್ ಮಾಡಿದ್ರೆ ಅವ್ರಿಗೆ ಏನು ಮಾಡಬೇಕಂತ ಸ್ವಲ್ಪ ಪ್ಲ್ಯಾನ್ ಬರುತ್ತೆ. ನಾವು ಟ್ರೈನಿಂಗ್ ಕೊಟ್ಟು ಒನ್ ವೀಕ್ ಎಲ್ಲ ಏನು ಬೇಡ, 3-4 days ಅಲ್ಲೇ ಕಳಿಸ್ಕೊಡ್ತೀವಿ. ಸಪೋಸ್ ಮಿಷಿನ್ ಇದೆ, ಮಿಷಿನ್ ಇದೆ ನಮ್ಮ ಹತ್ರ, ನಮಗೆಲ್ಲ ಗೊತ್ತು ಅಂತ ಹೇಳಿದ್ರೆ ಬೇಕಾದ್ರೆ ಐಟಮ್ ನಾವು ಇದು ರಾ ಮೆಟೀರಿಯಲ್ ನಾವು ಬೇಕಾದ್ರೆ ಸಪ್ಲೈ ಮಾಡ್ತೀವಿ. ಸರ್ ಇವರು ಸರ್ಜಾಪುರ ಚಿಕ್ಕ ತಿರುಪತಿಯಿಂದ ಬಂದಿದ್ದಾರೆ. ಓಕೆ ಓಕೆ, ಯಾವ ಮಿಷಿನ್ ಕೊಡ್ತಾ ಇದ್ದಾರೆ, ಯಾವ ಮಾಡಲ್ಗೆ? ಸರ್ ಅವರು ಇದು 16 inches ತಗೊಂಡಿದ್ದಾರೆ. ಓಕೆ, ಇದು ಆಲ್ಮೋಸ್ಟ್ ಎಲ್ಲ ಎಲ್ಲ ಓಕೆ, ಇದರಲ್ಲಿ ಇದಾಗುತ್ತೆ. ಸೊ ಇದು ತಗೊಳಕ್ಕೆ ಬಂದಿದ್ದಾರೆ. ಸರ್ ಎಷ್ಟು ಬಂಡವಾಳ ಆಯಿತು ಓವರಾಲ್ ಆಗಿ, ರಾ ಮೆಟೀರಿಯಲ್ ಆಗಿರ್ಬೋದು ಮಿಷಿನರಿ ಆಗಿರ್ಬೋದು? ವಿತಿನ್ 60,000 ಸರ್. ನಮ್ಮಂತ ಯೂತ್ ಸಿಗಲ್ಲ, ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಈ ಬಿಸ್ನೆಸ್ ಅಂದ್ರೆ ಇನ್ನೊಬ್ರು ಕೆಳಗಡೆ ಕೆಲಸ ಮಾಡೋದು ಫಸ್ಟ್, ಇನ್ನೊಬ್ರು ಹೇಳ್ದಂಗೆ ಕೆಲಸ ಮಾಡಕ್ ಆಗಲ್ಲ. ನಾವು ಅವ್ರು ಹೇಳಿದ್ದೆ ಮಾಡ್ಬೇಕು, ಅವ್ರದ್ದು ಟಾರ್ಚರ್ ಇದೆಲ್ಲ ಫೀಲ್ಡ್ ಅಲ್ಲಿ ಇಲ್ಲ. ನೀನ್ ಓನ್ ಚಿಕ್ಕದ ಒಂದು ಸುಮ್ನೆ ಒಂದು ಸ್ಟೆಪ್ಸ್ ಕೆಳಗಡೆ ಒಂದು ಚಿಕ್ಕದಾಗ ಅಂಗಡಿ ಮಾಡ್ಕೊಂಡ್ರು, ಒಂದ್ ಮಿಷಿನ್ ಇಕ್ಕೊಂಡ್ರು ಸಾಕು, ಇಲ್ಲ ಅಂದ್ರೆ 60,000-70,000 ಅದು ಕರ್ ಮೊಬೈಲ್ ಗು ಆಗ್ಬೋದು, ಐಫೋನ್ಸ್ ಗು ಆಗ್ಬೋದು, ಎಲ್ಲ ಮಾಡಲ್ ಗು ಆಗ್ಬೋದು. ಬಟ್ ಇನ್ನೊಂದೇನಂದ್ರೆ ಅದ್ರಲ್ಲಿ ಎಲ್ಲ ಮಾಡಲ್ ಇದೆ, ಮತ್ತೆ ಕ್ಲಿಯರ್ ಇದೆ, ಮ್ಯಾಟ್ ಇದೆ, ಪ್ರೈವೇಸಿ ಇದೆ, ಮೂರೂ ಇದೆ. ಪ್ರೈವೇಸಿ ಸ್ವಲ್ಪ ಜಾಸ್ತಿ ಆಗುತ್ತೆ, ಕ್ಲಿಯರ್ ಮ್ಯಾಟ್ ಸೇಮ್ ಪ್ರೈಸ್ 35-35 ಎಲ್ಲ ಮಾಡಲ್ ಗು ಬರುತ್ತೆ, ಕರ್ ಮೊಬೈಲ್ ಗು ಬರುತ್ತೆ. ಅವರು ಆರಾಮ ಕಸ್ಟಮರ್ ಮುಂದೆನೆ ಸೀಸನ್ ಅಲ್ಲಿ ಆಗ್ಲಿ ಸುತ್ತಿಗೆಯಲ್ಲಾಗ್ಲಿ ಬೇರೆ ಯಾವ್ದ್ರಲ್ಲಾಗ್ಲೂ ಒಡೆದು ತೋರಿಸಿ ಕಸ್ಟಮರ್ಗೆ ಕೊಡ್ಬೋದು. ಇದೆಲ್ಲ ನಿಮಗೆ ಬ್ಯಾಕ್ ಸ್ಕಿನ್ಸ್ ಬರುತ್ತೆ. ಓಕೆ ಓಕೆ, ಇಷ್ಟರ ವೆರೈಟಿ ಇದೆ ಸರ್? ಹೌದು, ಸೂಪರ್ ಸೂಪರ್. ಸ್ನೇಹಿತರೆ ನೋಡ್ತಿರ್ಬೋದು ನೀವು, ವೆರೈಟೀಸ್ ಬಂದ್ಬಿಟ್ಟು, ಕಲೆಕ್ಷನ್ಸ್ ಬಂದ್ಬಿಟ್ಟು ಒಂದಲ್ಲ ಎರಡಲ್ಲ. ಎಷ್ಟಿದೆ ಸರ್? ಒಂದು 10,000 ಇರೋದು ವೆರೈಟೀಸ್ ಸರ್ ನಿಮ್ಮ ಕಡೆ? 5,000 ಮೇಲೆ ಇದೆ ನಮ್ಮ, 5,000 ಮೇಲೆ. ಸರ್ ಮತ್ತೆ ಸರ್? ಮತ್ತೆ ಏನಂದ್ರೆ ಬ್ಯಾಕ್ ಕವರ್ಸ್ ಸಿಗುತ್ತೆ, ನೀವು ಸ್ಕಿನ್ ಹಾಕೊಂಡು ಅದ್ರ ಮೇಲೆ ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಹಾಕೋಬಹುದು. ಇದು ಸ್ಪೈಜರ್ ಬಂದು ನಿಮ್ಗೆ ಆನ್ಲೈನ್ ಅಲ್ಲಿ ತುಂಬಾ ಪ್ರೈಸ್ ಇರುತ್ತೆ, 1,500 ರೂಪಾಯಿ, 2,000 ರೂಪಾಯಿ. ಓಕೆ, ನಮ್ಮ ಹತ್ರ ಇದೆಲ್ಲ ನಿಮಗೆ 150 ಗೆಲ್ಲ ಸಿಗುತ್ತೆ. 150 ಸರ್, ಅರ್ನಿಂಗ್ ಅಂತ ಬಂದ್ರೆ ಎಷ್ಟು ದುಡ್ಕೋಬಹುದು ಸರ್? ಸರ್ ಒಂದ್ ಮಂತ್ ಗೆ ಈ ಮಿಷಿನ್ ಅಲ್ಲಿ ಹಾಕಿ ನಾವು ದುಡ್ಡು ಮಾಡ್ತೀನಿ ಅಂತ ಹೇಳಿದ್ರೆ ಈಸಿಯಾಗಿ ಸರ್ 30 days ಅಲ್ಲಿ 1,00,000 ಮಾಡಬಹುದು. ಹೌದಾ? 1,00,000 ಮಾಡೋದಕ್ಕೆ ನಿಮ್ ಬಂಡವಾಳ ಏನು ಬೇಕಾಗಿಲ್ಲ, 10,000 ಬೇಕಷ್ಟೇ. ಹೌದಾ? ಅಷ್ಟೇ, 10,000. 1,00,000 ನೀವು ದುಡ್ಡಿದ್ರೆ ಅಂದ್ರೆ ನಿಮ್ಗೆ 10,000 ಮಾತ್ರ ನಿಮ್ಗೆ ಖರ್ಚಾಗಿದೆ ಅಂತ ನೀವು ಅನ್ಕೋಬೇಕಷ್ಟೇ. ಸ್ನೇಹಿತರೆ, S9 ಮೊಬೈಲ್ ಅವರ ರಿಸೆಪ್ಷನ್ ನಂಬರ್ ನಾನು ಆನ್ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೇನೆ, ಅಂದ್ರೆ ಡೈರೆಕ್ಟ್ ಆಗಿ ಪ್ರದೀಪ್ ಸರ್ ಅವ್ರದ್ದೇ ನಂಬರ್ ಕೊಟ್ಟಿರ್ತೇನೆ. ನೀವು ಇವರಿಗೆ ಕರೆ ಮಾಡೋ ಮುಖಾಂತರ ಇವ್ರ ಹತ್ರ ಏನೇನು ಬಿಸ್ನೆಸ್ ಸ್ಕಿಲ್ ಇದೆ, ಮತ್ತೆ ನೀವು ಯಾವ್ದೇ ಊರಲ್ಲಿ ಇದನ್ನ ಯಾವ ತರ ಸ್ಟಾರ್ಟ್ ಮಾಡಬಹುದು, ಎಷ್ಟು ಬಂಡವಾಳ ಹಾಕ್ಬಹುದು, ಪ್ರತಿಯೊಂದು ಮಾಹಿತಿನ ತಗೋಬಹುದು. ಸೊ ಇನ್ನೊಂದು ಮಾತು ಹೇಳಿದ್ರೆ, ಅವರು ಈ ತರದ ಹಾಗೆ ನೋಡ್ತಿರ್ಬೋದು, ಇಲ್ಲೇ ಹೊರಗಡೆ ಅವ್ರದ್ದು ಕೂಡ ಸರ್ವಿಸು ಮತ್ತೆ ಇನ್ಸ್ಟಾಲೇಷನ್ ಮಾಡುವಂತ ಶಾಪ್ಗಳಿದಾವೆ. ಅವ್ರು ಹೇಳಿದ್ರು ಸರ್ ಬರ್ಲಿ, ಅವರು ಬಂದ ಕಾಸ್ತ ನಮ್ಮ ಕಡೆ ಟ್ರೈನಿಂಗ್ ತಗೊಳ್ಳಿ, ನಮ್ದೇ ಶಾಪ್ ಇದೆ, ಬಂದ್ಬಿಟ್ಟು 2 days ಟೈಮ್ ಕೊಡ್ಲಿ, ಅವ್ರಿಗೆಲ್ಲ ಒಂದು ಕಾನ್ಫಿಡೆನ್ಸ್ ಬಂತ ಅಂತ ಹೇಳಿದ್ರೆ ನಾವು ಓನಾಗಿ ಮಾಡ್ತೇವೆ ಅಂತ ಹೇಳಿದ್ರೆ ಆಮೇಲೆ ಅವ್ರು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು, ಅದಕ್ಕೆಲ್ಲ ಸಪೋರ್ಟ್ ಮಾಡ್ತಾನೆ ಅಂತ ಹೇಳಿದ್ದಾರೆ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೀವು ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ, ಹೆಚ್ಚಿನ ಮಾಹಿತಿನ ತಗೊಂಡು ನಿಮ್ಮ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋನೊಂದಿಗೆ. ಕೀಪ್ ಸಪೋರ್ಟಿಂಗ್ ಗೈಸ್, ಟೇಕ್ ಕೇರ್, ಬೈ ಬೈ.